ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ಕೇಂದ್ರ ಮತ್ತು ಜೆಸಿಪುರದಲ್ಲಿ ನೂತನವಾಗಿ ಬಸ್ ನಿಲ್ದಾಣಗಳ ಉದ್ಘಾಟನೆಯನ್ನು ಶುಕ್ರವಾರದಂದು ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಶ್ರೀಯುತರು ಲೋಕಾರ್ಪಣೆ ಮಾಡಿ ಸರ್ಕಾರದ 5 ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಶಂಸಿಸಿ ಅರಸೀಕೆರೆಯಲ್ಲಿ ನೂತನವಾಗಿ ಬಸ್ ನಿಲ್ದಾಣವನ್ನು ಮುಂದಿನ ಬಜೆಟ್ನ ನಂತರ ಮಾಡಲಾಗುವುದು ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜನಪ್ರಿಯ ಶಾಸಕರಾದ ಶ್ರೀ ಶಿವಲಿಂಗೇಗೌಡರು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತ ಬಸ್ ನಿಲ್ದಾಣವನ್ನ ಪ್ರಾರಂಭೋತ್ಸವ ಮಾಡಿದಂತ ಕರ್ನಾಟಕ ರಾಜ್ಯ ಸರ್ಕಾರದ ಘನವತ್ತ ಮಂತ್ರಿಗಳು, ಸರಳ ಸಜ್ಜನಿಕೆಗೆ ಹೆಸರಾದಂತ ಸೈಟ್ ಅನ್ನು ಕೊಡಲಿಲ್ಲ ಅವತ್ತು, ಅದರಿಂದ ನಿಂತೋಗಿದೆ. ಈಗ ಸೈಟ್ ಅನ್ನು ಕೊಡ್ತಾರೆ. ಆ ಬಸ್ ನಿಲ್ದಾಣವನ್ನು ಸತ್ಯ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಬಸ್ ನಿಲ್ದಾಣವನ್ನು ಮಾಡಿಸಿಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಗಳನ್ನು ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ನಾನು ಕೇಳಿಕೊಳ್ತಾ, ಇವತ್ತು ಶಕ್ತಿ ಯೋಜನೆ 5 ಯೋಜನೆಗಳನ್ನ ತಂದಿರತಕ್ಕಂಥ ಕೀರ್ತಿ ಕರ್ನಾಟಕ ಸರ್ಕಾರದಲ್ಲಿ ತಂದಂತ ಸಂದರ್ಭದಲ್ಲಿ ಇದು ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ಟಾಗ ಸೌಮ್ಯದಿಂದಲೇ ಉತ್ತರವನ್ನು ಕೊಟ್ಟರು ರಾಮಲಿಂಗಾರೆಡ್ಡಿ ಅವರು. ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತೇವೆ, ಇದರಲ್ಲಿ ಯಶಸ್ವಿ ಆಗ್ತೇವೆ ಅಂತಕ್ಕಂಥ ಮಾತನ್ನ ಅವರು ಏನ್ ಹೇಳಿದ್ರು. ಅದೇ ರೀತಿ ಇವತ್ತು ಎಷ್ಟು 1000 ಕೋಟಿ ಆಗಲಿ ಹಣವನ್ನು ಕೊಟ್ಟು ಮಹಿಳೆಯರಿಗೆ ಉಚಿತವಾದಂತ ಬಸ್ ಪ್ರಯಾಣವನ್ನ ಮಾಡಿಕೊಡ್ತಕ್ಕಂತ ಕೀರ್ತಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟೆ ಎಲ್ಲ ನನ್ನ ಬಂಧುಗಳಿಗೆ. ಕೊನೆಯದಾಗಿ ನಾನು ಒಂದೇ ಒಂದು ಮನವಿಯನ್ನು ಮಾಡ್ತೇನೆ, ನಮ್ಮ ಅರಸೀಕೆರೆ ತಾಲೂಕಿನ ಜನತೆಯ ಆಸೆ ಇರ್ತಕ್ಕಂಥದ್ದು ಒಂದು ನವೀಕರಣವಾದಂತ ಬಸ್ ಸ್ಟ್ಯಾಂಡ್ ಸೆಂಟರ್ನಲ್ಲಿದೆ, ಒಂಥರ ಗುಡಿಸ್ಲು ಗುಡಿಸ್ಲಂಗ ಹಾಕೊಂಡಿದ್ದಾರೆ ಅಲ್ಲಿ, ಅದು ನಗರಕ್ಕೆ ಶೋಭಮಾನ ತರ್ತಾ ಇಲ್ಲ. ಅದಕ್ಕೆ ನೀವು ಒಳ್ಳೆ ಒಂದು ಕಾಂಪ್ಲೆಕ್ಸ್ ಟೈಪ್ ಅಲ್ಲಿ ಕಟ್ಟಿ ಒಂದು ಒಳ್ಳೆ ಬಸ್ ನಿಲ್ದಾಣವನ್ನ ಮಾಡಿಕೊಟ್ರೆ ನಿಮ್ಮ ಹೆಸರನ್ನ ಅಜರಾಮರವಾಗಿ ಕೊಂಡಾಡ್ತಾರೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳು ನರಸಿ ನಾನು ಎರಡು ಮಾತು. ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದ ಜನಪ್ರಿಯ ಶಾಸಕರಾದ ಶ್ರೀ ಶಿವಲಿಂಗೇಗೌಡರೇ, ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಗ ನಮ್ಮ KSRTC ಅಧಿಕಾರಿ ವರ್ಗದವರು, ಮತ್ತೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಣಕಟ್ಟೆ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಇನ್ನಿತರ ಹಿರಿಯರು, ಆಹ್ವಾನಿತರು, ಮಾಧ್ಯಮದ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಹೋಬಳಿ ಮಠದಲ್ಲಿ ಒಂದು ಬಸ್ ನಿಲ್ದಾಣ, ಇವತ್ತು ಇಲ್ಲೊಂದು, ಜೆಸಿಪುರ ಒಂದು, ಎರಡು ಶಿವಲಿಂಗೇಗೌಡರು ಬಹಳ ಆಸಕ್ತಿ ವಹಿಸಿ ಇದನ್ನು ಮಾಡ್ತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಬಹುತೇಕ ಎಲ್ಲ ಕಡೆ ಕೂಡ ಬಸ್ ನಿಲ್ದಾಣಗಳು ಇದೆ. ಜಿಲ್ಲಾ ಕೇಂದ್ರಗಳಲ್ಲಂತೂ ಎಲ್ಲ ಕಡೆ ಕೂಡ ಕೆಲವು ಕಡೆ ಎರಡು ಇದೆ, ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ಅಗತ್ಯವಾಗಿ ಬಸ್ ಸ್ಟ್ಯಾಂಡ್ಗಳು ಈ ಥರ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಮತ್ತೆ ನಮ್ಮ ಶಿವಲಿಂಗೇಗೌಡರು ಮಾತಾಡ್ತಾ ಆ ಜಾಗಕ್ಕೂ ಕೂಡ ಕರ್ಕೊಂಡೋಗಿದ್ರು. ಅರಸೀಕೆರೆಯಲ್ಲಿ ಅರಸೀಕೆರೆ ಬಸ್ ನಿಲ್ದಾಣದ ಪಕ್ಕ ಖಾಲಿ ಇರ್ತಕ್ಕಂಥ ಜಾಗ ಮತ್ತು ಈಗಿರ್ತಕ್ಕಂಥ ಬಸ್ ನಿಲ್ದಾಣ ಎರಡೂ ಸೇರಿಸಿ ಅದನ್ನು ಹೊಸ ಒಂದು ಬಸ್ ನಿಲ್ದಾಣ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಖಂಡಿತ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನವಂಬರ್ ತಿಂಗಳಿದು ಮಾರ್ಚಿಗೆ ಬಜೆಟ್ ಬರುತ್ತೆ, ಆ ಸಂದರ್ಭದಲ್ಲಿ ಅದನ್ನು ನಾನೇನಾದರೂ ನೆಕ್ಸ್ಟ್ ಯಾವುದನ್ನ ಮಂತ್ರಿ ಆಗಿ ಯಾವುದನ್ನ ಬಸ್ ಸ್ಟ್ಯಾಂಡಿಗೆ ಸಿಹಿ ಹಾಕಿದ್ರೆ ಮೊದಲನೇದು ಅವ್ರದ್ದೇ, ಸಹಿ ನಾನು ಸೈನ್ ಹಾಕಿದ್ರೆ
ಅದನ್ನೇ ಆಗ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಗತ್ಯವಾಗಿ ಹಾಕಬೇಕಾಗಿದೆ. ನೋಡಿದೆ ನಾನು ಹಳೆ ಬಸ್ ಸ್ಟ್ಯಾಂಡು ಪ್ಲಸ್ ಪಕ್ಕದಲ್ಲಿ ಪಶುಸಂಗೋಪನಾ ಇಲಾಖೆದು ಜಾಗ ಕೂಡ ಇದೆ, ಎರಡೂ ಸೇರಿಸಿ ಒಳ್ಳೆ ಬಸ್ ಸ್ಟ್ಯಾಂಡ್ ಖಂಡಿತ ಮಾಡಿಕೊಡೋಣ ಅಂತೇಳಿ ಇವತ್ತು ನಮ್ಮ ಇಲಾಖೆ ಇವತ್ತು ಶಕ್ತಿ ಕಾರ್ಯಕ್ರಮದ ಬಗ್ಗೆ ಸಹ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದುವರೆಗೂ 88 ಕೋಟಿ ಜನ ಓಡಾಡಿದ್ದಾರೆ. June 11 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು, ಇದುವರೆಗೂ ಕೂಡ 88 ಕೋಟಿ ಜನ ಈಗಾಗಲೇ ಪ್ರಯಾಣ ಮಾಡಿದ್ದಾರೆ. ಅದೆಲ್ಲ ನಾವು ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದಾಗ ಉಚಿತ ಪ್ರಯಾಣ ಕೊಡ್ತೀವಿ ಮಹಿಳೆಯರಿಗೆ ಅಂದಾಗ, ಹಾಗೂ ವಿಪಕ್ಷಗಳೆಲ್ಲ ಟೀಕೆ ಮಾಡಿದ್ರು. ಇವರು ವಿಪಕ್ಷಗಳೆಲ್ಲ ಟೀಕೆ ಮಾಡಿದ್ರು. ಇವರೆಲ್ಲ ಸುಮ್ಮನೆ ಸುಮ್ಮನೆ ಚುನಾವಣೆಗೆ ಘೋಷಣೆ ಮಾಡ್ತಾರೆ, ಮಾಡೋದಿಲ್ಲ ಅಂತ. ಆಮೇಲೆ ನಾವು ಗೆದ್ವಿ, ನಾವು ಪ್ರಾರಂಭನೂ ಮಾಡಿದ್ವಿ. ಆಮೇಲೆ ಎಷ್ಟು ದಿವಸ ನಡೆಸ್ಬಿಡ್ತಾರೆ ಅಂತ ಟೀಕೆ ಮಾಡಿದ್ವಿ. ನನ್ನ ಮಾತು ಮನಸ್ಸು